ಜಾಣ ನನಗೆ ನಿಮಗೆ ಬರಲ್ಲ ಅಷ್ಟೇ. ಅದ್ ಸರಿ. ಮೂರು ಸಲ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ ಅವ್ನಿಗೆ ಸರ್. ಏನೋ ಚೂಚೂರ್ ತಗೊಳ್ಳೋರ್ಗೆ ಹೇಳ್ಬೋದು ಇದು ಏನಿದು. ನಾಳೆ ಸಂಜೆ ಇಷ್ಟೊತ್ತಿಗೆ ಬಸ್ ಹೋಗಿ ಇನ್ನೇನು ಬರ್ತೀವಿ ಬರ್ತೀವಿ ಅಂತ ಅನ್ಕೊಂಡು ಬಂದಾಗಿ ಇಲ್ಲಿ ವಾಪಸ್ ಹೋಗೋ ಟೈಮು ಬಂದೇ ಬಿಟ್ಟು ವಾಪಸ್ ಹೋಗ್ಬೇಕು ಅನ್ನೋ ಶಾಪಿಂಗಂತೂ ತುಂಬಾ ಬಾಕಿ ಇತ್ತು. ಸೊ ನಾವು ಇಲ್ಲೇ ತುಮಕೂರಲ್ಲಿರೋ ಡಿ ಮಾರ್ಟಿಗೆ ಬಂದಿದ್ದೀವಿ. ಸ್ವಲ್ಪ ಅಂದರೆ ಎಸ್ಪೆಷಲಿ ಕಾಫಿ ಪುಡಿ ನಾವು ಸ್ವಲ್ಪ ಸ್ಟಾಕ್ ಮಾಡ್ಕೊಂಡು ಹೋಗ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಹಾಗೆ ಬೇರೆ ಏನಾದರೂ ಶಾಪಿಂಗ್ ಇದ್ದರೆ ಅದು ಕಂಪ್ಲೀಟ್ ಮಾಡ್ಕೊಂಡು ಹೋಗೋಕ್ಕೆ ತುಮಕೂರಲ್ಲಿರೋ ಎಸ್ ಮಾಲಿಗೆ ಬಂದಿದ್ದೀವಿ. ಸೊ ವೆರಿ ಇಂಪಾರ್ಟೆಂಟ್ ಓಪನಿಂಗ್ ಇಲ್ಲೇನೇ ಕಾಫಿ ಪುಡಿ, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಬ್ರಶೋ ಡಿಪಾರ್ಟ್ಮೆಂಟು, ಹಾಗಾಗಿ ಅವ್ರು ಚೂಸ್ ಮಾಡ್ತಾ ಇದ್ದಾರೆ. ಎರಡು ಬೇರೆ ಥರ ಚಿಕ್ಕೋರಿ ಲೆವೆಲ್ದು ಎರಡು ತೊಂತಿಯ ಅದು ಗ್ರೀನ್ದಾ ಯೆಲ್ಲೋದಾ ಅದು ಚಿಕ್ಕೋರಿ ಜಾಸ್ತಿ ಯಾವುದು ಎಲ್ಲೋದಾ ಗ್ರೀನ್ದಾ? ಹ್ಞೂ ಒಂದೆಷ್ಟು ಪ್ಯಾಕೆಟ್ ತುಂಬಿತು ಅದು ಸರಿ ಒಂದು 8 ಪ್ಯಾಕೆಟ್ ಸಾಕಲ್ವಾ? ಮತ್ತೆ ಬರೋಣ ಬಿಡು, ಜೋರಾಗಿ ಮಾತಾಡ್ಬೇಕು ಕೇಳಿಸ್ತೀಯಲ್ಲ. ಅಯ್ಯೋ ಈಗ ಐಸ್ ಕ್ರೀಮು ಪಾಪ್ಕಾರ್ನ್ ಎಲ್ಲ ತಗೋತಾ ಇದ್ದಾಳೆ. ಅವನೇ ತೆಗ್ಯೋ ಅರ್ಜೆಂಟಲ್ಲಿ ಕಂದ ಆ ಕಡೆ ನಿಂತ್ಕೊಂಡು ತೆಗ್ಯಪ್ಪ, ಗಾರ್ಡನ್ ಪಕ್ಕ ನಿಂತ್ಕೋ. ತೆಗ್ಯಕ್ ಬರಲ್ಲ ಇದು, ಜಾಣ ನನಗೆ ನಿಮಗೆ ಬರಲ್ಲ ಅಷ್ಟೇ. ಮೂರು ಸಲ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಕೊಂಡು ಬಂದಿರ ಅವ್ನಿಗೆ ಸರ್. ವಾವ್, ಈ ಕಲರ್ ಇಷ್ಟ ಆಯ್ತಾ ನಿಂಗೆ? ಯಾವ್ದು ಚೆನ್ನಾಗಿದೆ ಮಗು? ಇದು ಅದಾ ಚೆನ್ನಾಗಿದೆ. ಈ ಕಡೆಗೆ ಬಾ ಮಗು, ಗಾರ್ಡನ್ ಪಕ್ಕ ಬಾ. ನಂದು ಕೊಡು. ಯಾರ್ದದು? ಹೊಸ ವಿನ್ನ ತಗೊಂಡ್ ಹೋಗ್ಬೇಕು ಊರ್ಗೆ, ಮನೆಗ್ ಬೇಡ್ವದು? ಬೇಡ್ವಾ? ಅದಿಡು ದೊಡ್ಡದು ಓಪನ್ ಮಾಡುವಂತೆ. ಇದೇನ್ ತೆಗೆದು ನೋಡಷ್ಟಿಲ್ವಾ? ಏಯ್, ತೆಗೆದು ನೋಡಷ್ಟಿಲ್ವಾ? ತೆಗೆದೇನ್ ನೋಡೋದ್ ಬೇಡ್ವಾ? ಇದು ಅವನು ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದಾನೆ. ಬೇಡಪ್ಪ, ಕ್ವಾಲಿಟಿ ಚೆಕ್ ಮಾಡೋಷ್ಟು ಟೈಮ್ ಇಲ್ಲ. ಗಾರ್ಡನ್ ಪಕ್ಕ ಬಾ, ಇಲ್ಲಿ ಸೇಮ್ ಅಷ್ಟೇ ಇದೆ ಕೆಪಾಸಿಟಿ, ಎರಡು ಅಷ್ಟೇ ಇದ್ರೆ ತಗೊಂಡಿದ್ದು. ಚಿಕ್ಕದೇ ಕಲರ್ ಅಂಡ್ ಕಂಪನಿ, ಕಲರ್ ಕಮ್ಮಿ. ಇದು ಅಮೇರಿಕನ್ ಟೂರಿಸ್ಟ್, ಸಫಾರಿ ಅಷ್ಟೇ, ಇನ್ನೇನ್ ಡಿಫ್ರೆನ್ಸ್ ಇಲ್ಲ. ಕೆಮಿಲಿಯನ್ ಬೈ ಅಮೇರಿಕನ್ ಟೂರಿಸ್ಟ್, ಇದು 5 ಇಯರ್ಸ್ ವಾರಂಟಿ. ಕಂದ ಅದು ವಾರಂಟಿ ಬೇಕು, ಕಿತ್ತಕ್ ಬೇಡ. 7,000 ಬಿಕ್ಸೊಟ್ಟು
ಜೇನು. ಬಾಯಲ್ಲಿ ತೋರಿಸ್ತೀನಿ ಹೊಸ ಸೂಟ್ ಕೇಸ. ಬಾಹುಬಲಿ ಇದು ಬಿಗ್ ಸೂಟ್ ಕೇಸ್. ಇದೆ ಸಫಾರಿ, ಇದು ಬಿಗ್ ವರ್ಷನ್. ಇದು ಸೇಮ್ ಕಲರ್, ಸೇಮ್ ಪ್ಯಾಟರ್ನ್. ಚೆನ್ನಾಗಿದೆ. ವಾವ್, ಆ ಕಡೆ ತೊಗೊಂಡು ಅಷ್ಟಿರ್ಬೋದಲ್ವಾ? ಬೇಡಪ್ಪ, ಪ್ಲೀಸ್ 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 ಕೇಳ್ಬೇಡ. ಈ ಹುಡುಗನ ಇಟ್ಕೊಂಡು ಏನ್ ಪ್ಯಾಕ್ ಮಾಡೋದು? ಹುಡುಗನ್ನ ಕೆಳಗಡೆ ಕಳ್ಸೋದಾಗುತ್ತೆ. ಓಕೆ, ಇದು ನಾನು ಕೆನಡಾದಲ್ಲೇ ಹೇಳಂಗೆ ಸೂಟ್ ಕೇಸ್ ತೊಗೋಬೇಕಾಗಿತ್ತು, ಎಲ್ಲ ಹಳೆಯದಾಗಿತ್ತು. ಹಾಗಾಗಿ ಈ ಸಲ 3 ಹೊಸ ಸೂಟ್ ಕೇಸ್ ತೊಗೊಂಡಿದ್ದೀವಿ ಈ ಥರದ್ದು. ಒಂದು ಲಾಸ್ಟ್ ಟೈಮ್ ತುಮಕೂರು ಬಸ್ ಸ್ಟ್ಯಾಂಡು, ಬೆಂಗಳೂರು ಮೆಜೆಸ್ಟಿಕ್ ಹೋಗ್ಬಿಟ್ಟು ನಾಳೆ ವಾಪಸ್ ನಮ್ಮೂರಿಗೆ ಬಂದೇ ಬಿಡ್ತಾ ಇದ್ದೀನಿ. ಅದು ಮುಗಿಸ ಲಾಸ್ಟ್ ಡೇ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ಹೊಸ ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಓಡಾಡ್ದಂಗೆ ಆಯ್ತು ಈ ಸಲ. ಮೆಜೆಸ್ಟಿಕ್ ಬಂದಿದ್ದೀವಿ ಅಲ್ವ? ತುಂಬ ದಿವಸ ಆಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ. ಸೊ ಈಗ ಇಲ್ಲಿಂದ ನೆಕ್ಸ್ಟ್ ಬಸ್ ಸ್ಟಾಪ್ ತಗೋಣ. ಲೇಟಾಗಿ ಹೋಗ್ತಾ ಗೊತ್ತು. 15 ಕೆಲವು ಸ್ನ್ಯಾಕ್ ಐಟಮ್ಸು ಬೆಂಗಳೂರಿಂದನೇ ತರಬೇಕು ಅಂತ ಭಾಳ ದಿವಸದಿಂದ ಅನ್ಕೋತಾ ಇದ್ದೆ. ಅದಕ್ಕೆ ಸಲ ಬೆಂಗಳೂರಿಂದನೇ ತರೋಣ ಅಂತ ನಾವು ಅಲ್ಲಿಗೆ ಇಬ್ಬರು ಹೊರಟಿದ್ದೀವಿ. ಸೊ ಅದನ್ನು ಕೆನಡಾಗೆ ತರಬೇಕು. ಈಗ ವಿದ್ಯಾರ್ಥಿ ಭವನ ಬಂದು ದೋಸೆ ಆರ್ಡರ್ ಮಾಡ್ತಾ ಇದ್ದೀವಿ. ಆಯ್ತಾ, ದೋಸೆ ವೆಯ್ಟಿಂಗ್. ವಿದ್ಯಾರ್ಥಿ ಇನ್ನೂ ಆರ್ಡರ್ ಮಾಡಿಲ್ಲ. ಹೇಗಿತ್ತು ಮೇಘ? ಇಷ್ಟ ಆಯ್ತಾ? ಅದು ಅಶ್ವ ಆಗಿತ್ತು, ಬೇರೆ ಸಖತ್ತು ಬೆಳಗ್ಗೆ. ಸೊ ಮೇಘ ಫುಲ್ ಆರ್ಡ್ರ್ ಮೇಲೆ ಆರ್ಡ್ರ್ ಮಾಡ್ತಾ ಇದ್ದಾರೆ ಬೇಕರಿ ಎಲ್ಲ ಸೇರಿಸಿ. ಒಟ್ಟಿಗೆ 3 ಬ್ಯಾಗ್ ರೆಡಿ ಆಯ್ತು ಮೇಘ. 3 ನಮ್ದೆ ಎಷ್ಟಾಯ್ತು ಕೇಳು? ರೋಟಿಗರ್ ಅವ್ರದ್ದು ಕೇಕರಲ್ಲಿ ನಾವು ಬೇಕರಿ ಐಟಮ್ಸ್ ತೊಗೋಬೇಕಾಯ್ತು ಕೆನಡಾಗೆ ತೊಗೊಂಡೋಕೆ. ಸೊ ಅಲ್ಲಿಗೋಸ್ಕರನೇ ಅಷ್ಟೂರದಿಂದ ತುಮಕೂರಿಂದ ಬಂದಿದ್ವಿ. ಏನೋ ಚೂಚೂರು ತಗೊಳೋರ್ಗೆ ಹೇಳ್ಬೋದು, ಇದೇನಿದು? ನೀನೊಬ್ಳೆ ತಿನ್ಬಿಡ್ತೀಯನ್ನ ಕೊಡ್ದಿದೆ. ಸಾಕ, ಇನ್ನೇನಾರು ಬೇಕಾ? ಬೆಂಗ್ಳೂರು ಚೆನ್ನಾಗಿದೆಲ್ಲ, ಎಲ್ಲ ಟೇಸ್ಟು ಚೆನ್ನಾಗಿದೆ. ಇನ್ನೇನಾರು ಬೇಕಾ? ಎಲ್ಲ ಆಯ್ತಾ? ಹೊರಡೋದಾ? ಲಾಸ್ಟ್ ಡೇ ತುಮಕೂರು ಬೆಂಗಳೂರು, ಅದು ಮತ್ತೆ ನಾಳೆ ಹೊರಡಬೇಕು. ನಾಳೆ ಫ್ಲೈಟ್ ಹೋಗೋದಾಗುತ್ತೆ, ಇನ್ನು ಅಂಟಿಲ್ ನೆಕ್ಸ್ಟ್ ಟೈಮ್ ಅನ್ಬೇಕಷ್ಟೇ. ಬಸ್ ಅಂತ ಫುಲ್ ಖಾಲಿ ಇದೆ, ಫುಲ್ ಖಾಲಿ, ಯಾಕೆಂದ್ರೆ ವೀಕ್ ಡೇ. 12 ಗಂಟೆ ಇಲ್ಲ ಅಷ್ಟೇ, ಯಾರು ಸುಮಾರು ಆಲ್ಮೋಸ್ಟ್ ಒಂದು 56 ಪರ್ಸೆಂಟ್ ಸೀಟ್ ಇದೆ. ಸೊ ಎಲ್ಲ ಫುಲ್ ಲಗೇಜ್ ಎಲ್ಲ ರೆಡಿ ಆಗಿದೆ.
ಅಲ್ಬಾ ಇಲ್ಲಿ ಇಲ್ಲಿ ಇಲ್ಲ ಹತ್ತು ಹತ್ತು ಇಲ್ಲಿ ಸೋಫಾ ಹತ್ರ ಬಾ ಚಕ್ಲಿ ಕೊಡ್ತೀನಿ ಬಾ ಇಲ್ಲಿ ಇಲ್ಲಿ ಬೇಕು ಬಾ ಚಕ್ಲಿ ಅಲ್ಲೇ ಕುತ್ಕೋತೀಯಾ ಹಾಂ ಸರಿ ಹಾಂ ತಗೋ ತಗೋ ಬೇಡವಾ ಚಕ್ಲಿ ಚುಚ್ಚುತ್ತಾ ತಗೊಳ್ಳೋ ಇಲ್ಲಿ ಸಮರ್ಥ ತಗೋ ನಾನು ತಿನ್ಲ ಮತ್ತೆ ತಗೋ ಇಸ್ಕೋ ಫಸ್ಟು ನೋಡು ಆಮೇಲೆ ಸೇರಿದಿರ ಕೊಡು ವಾಪಸ್ಸು ಎಷ್ಟು ಗಟ್ಟಿದೆಲ್ಲ ತಿಂತೀಯಾ ಬೇಕೋ ಬೇಡವಾ ನಾನು ಎತ್ತಿಟ್ಬಿಡ್ತೀನಿ ಹ್ಞೂ ಹ್ಞೂ ಆ ಮಾಡ್ಕೋ ಆ ಮಾಡ್ತು ಹೆಂಗಿದೆ ಹೇಳು ಹೆಂಗಿದೆ ಟೇಸ್ಟು ವಾವ್ ಹ್ಞೂ ವಾವ್ ಹೆಂಗಿದೆ ಅದು ವಾವ್ ನಾವು ತುಮಕೂರಲ್ಲಿರೋ ಗಣೇಶ ಪೆಂಡಾಲ್ಗೆ ಬಂದಿದ್ವಿ. ಯಾಕೆಂದರೆ ಸಮರ್ಥಿಂಗ್ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್, ಅವನು ನೋಡಲಿ ಹೇಗೆ ಹೇಗೆ ಎಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಂದಿದ್ವಿ. ಬರುತ್ತೆ ತಡಿ, ಬರುತ್ತೆ ಸಮರ್ಥ, ಅಳ್ಬೇಡ, ಬೇಜಾರು ಮುಕ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ಬರುತ್ತೆ. ಸೊ ಫಸ್ಟ್ ಲೈನಲ್ಲೇ ಕೂತ್ಬಿಟ್ಟಿದ್ದೀವಿ. ನಿಮ್ಮ ವಿಕಟ ಸಮಸ್ಯೆಯನ್ನು ತಿಳಿದಿದ್ದೇನೆ, ಅದಕ್ಕೆ ಸೂಕ್ತ ಪರಿಹಾರವನ್ನು ಮಾಡುತ್ತೇನೆ, ನಿಶ್ಚಿಂತರಾಗಿ. ಎಲ್ಲಿ ಮಗು ಎಲ್ಲದು ಮಮ್ಮಿ ಚೆನ್ನಾಗಿದೆ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ಸಾಕ ಚೆನ್ನಾಗಿದ್ಯಾ ಚಟ್ನಿ ಚೆನ್ನಾಗಿದ್ಯಾ ನಾಳೆ ಸಂಜೆ ಇಷ್ಟೊತ್ತಿಗೆ ಅಪ್ಪಸ್ ಅವ್ರಿಗೆ ಬರೋಷ್ಟು ಖುಷಿ ಹೋಗ್ಬೇಕಾದ್ರೆ ಬೇಜಾರಲ್ಲ ಮಿಸ್ ಮಾಡ್ಕೋತೀವಿ. ಒಂದ್ಸಲ ನೋಡ್ಕೊಂಬರಣ. ಸೊ ನಮ್ಮನ್ನ ನೋಡೋಕೆ ಅಂದರೆ ಮೇಘಾ ಅವರ ಚಿಕ್ಕಪ್ಪ ಇಬ್ಬರೂ ನಮ್ಮನ್ನ ಎಸ್ಪೆಷಲಿ ಸಮರ್ಥನ ಮೀಟ್ ಮಾಡಿ ಮಾತಾಡಿಸಿ ಅವನ ಜೊತೆ ಆಟಾಡೋಕ್ಕೆ ಅಂತಲೇ ದೂರದಿಂದ ಬಂದಿದ್ದಾರೆ ಅವರಿಬ್ಬರು. ಸೊ ಎಲ್ಲರೂ ಒಟ್ಟಿಗೆ ಹೋದಂಗೆ ಆಗುತ್ತೆ ರೆಸ್ಟೋರೆಂಟ್ಗೆ ಅಂತ. ತುಮಕೂರಲ್ಲಿರೋ ವಿಲಾಸ ಡಿಲೈಟ್ಗೆ ನಾವು ಇಷ್ಟು ಜನ ಬಂದು ಜಾಯ್ನ್ ಆಗಿದ್ದೀವಿ. ಸೊ ಒಟ್ಟೊಕ್ಕೆ ಊಟ ಮಾಡಿಕೊಂಡು ಒಂದು ಹ್ಯಾಂಗ್ ಔಟ್ ಥರ ಮಾಡ್ಕೊಂಡು ಹೋಗೋದಷ್ಟೇ. ಛೇ, ಇದೇನಿದು ಇಷ್ಟು ಬೇಗ ವೆಕೇಷನ್ ಮುಗ್ದೋಯ್ತಲ್ಲ, ನಾವು ಬಂದು ಎಷ್ಟೊಂದು ದಿವಸ ಆಗೋಯ್ತಾ ಇಲ್ಲಿ ಬಂದು ಅಂತ ಅನ್ನಿಸುತ್ತೆ.
ಬಟ್ ಏನು ಮಾಡಿದ್ರೆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಗೊತ್ತೇ ಆಗಲ್ಲಪ್ಪ. ಇಂಡ್ಯಾದಲ್ಲಂತೂ ಬರ್ಬೇಕಾದ್ರೆ ಎಷ್ಟು ಎಕ್ಸೈಟ್ಮೆಂಟಿಂದ ಬಂದುಬಿಡ್ತೀವಿ, ಬಟ್ ಹೊರಡ್ಬೇಕಾದ್ರೆ ಏನೋ ಒಂದು ಬೇಜಾರು ನೋವು ಎಲ್ರಿಗೂ, ಚೇಂಜ್ ಮತ್ತೆ ಮಿಸ್ ಮಾಡ್ಕೋತೀವಿ. ಎಷ್ಟು ದೂರ ಇರಬೇಕು, ಬೇಕು ಅಂದಾಗ ಸಡನ್ನಾಗಿ ಬರೋದು ಎಷ್ಟು ಕಷ್ಟ ಆಗೋಗುತ್ತೆ ಅಂತ ಎಲ್ಲ ಒಂಥರ ನೆನಪಾಗಿ ಬೇಜಾರಾಗುತ್ತೆ. ಸೊ ಏನು ಮಾಡೋದು, ಬಟ್ ವಾಪಸ್ ಇಲ್ಲೇ ಬಂದು ನಾವು ಕೆಲಸಕ್ಕೆ ಮತ್ತೆ ರೀಚ್ ಆಗಲೇಬೇಕಲ್ಲ. ಸಮರ್ಥ ಲಾಸ್ಟ್ ಟೈಮ್ ಏನೋ ವರ್ಷಕ್ಕೆ 2 ಸಲ ಬಂದ್ವಿ, ಹಾಗಾಗಿ ಜಾಸ್ತಿ ಗ್ಯಾಪ್ ಅನ್ನಿಸ್ಲಿಲ್ಲ, ಎಲ್ಲರೂ ಬೇಗ ನೋಡ್ದಂಗೆ ಆಯಿತು. ಈ ಸಲ ಆಲ್ಮೋಸ್ಟ್ ಆಗಲೇ 14 ಮಂತ್ಸ್ ಆಗಿತ್ತು ನಾವು ಬಂದಿದ್ದು. ಸೊ ಒಂದೊಂದ್ಸಲ ಒಂದೊಂದು ಟೈಮ್ ಲೈನ್ ಆಗೋಗುತ್ತೆ, ಇಷ್ಟೇ ದಿವ್ಸಕ್ಕೆ ಬರ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಜನರಲಿ ನಾನು ಈಗ ಅಂತೂ ಪ್ರತಿ ವರ್ಷ ಒಂದ್ಸಲ ಇಂಡಿಯಾಗಂತೂ ಹೋಗಿ ಬರಲೇಬೇಕು. ಬೇರೆ ಏನೇ ಕೆಲಸ ಇರಲಿ ಏನೇ ಇರಲಿ ಎಲ್ಲ ಬಿಟ್ಟು ಒಂದ್ಸಲ ಅಂತೂ ನಾವು ಇಂಡಿಯಾ ವಿಸಿಟ್ ಮಾಡಲೇಬೇಕು ಅಂತ ಯಾವಾಗಲೂ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಪ್ರತಿ ವರ್ಷವೂ ಬರ್ತಾನೆ ಇರ್ತೀವಿ. ಬರ್ಡೇ ಐಸ್ ಕ್ರೀಮ್ ತಿಂದೆ, ಬರ್ಡೇ ಐಸ್ ಕ್ರೀಮು. ಬರ್ಡೇ ಐಸ್ ಕ್ರೀಮ್, ಬರ್ಡೇ ಐಸ್ ಕ್ರೀಮ್ ಎಲ್ಲೋದ್ರು ತಿಂತ ಹುಟ್ಟಬಹುದು ತಿಂದೆ. ರಿಟರ್ನ್ ಹೊರಡಬೇಕು ಅಂದಾಗ ತುಂಬ ಪ್ಯಾಕಿಂಗ್ ಕೆಲಸಗಳು ಉಳ್ದೇ ಹೋಗುತ್ತೆ. ಹಾಗಾಗಿ ಲಾಸ್ಟ್ ಒಂದು 2-3 ದಿವಸ ಅಂತೂ ಯಾರ ಜೊತೆನೂ ಮಾತಾಡೋಕ್ಕೂ ಸರಿಯಾಗಿ ಟೈಮ್ ಆಗಲ್ಲ, ಏನೋ ಕಮ್ಯುನಿಕೇಟ್ ಮಾಡ್ತಾಡೋಕ್ಕೂ ಸರಿ ಹೋಗಲ್ಲ. ಹಾಗಾಗಿ ನಮ್ಮದೇ ಹರಿಬರಿ ಆಗೋಗ್ಬಿಡುತ್ತೆ. ಬಟ್ ಲಾಸ್ಟ್ 2-3 ದಿವಸ ಅಂತೂ ಕೌಂಟೇ ತಗೊಳಕ್ಕಾಗಲ್ಲ. ಸೊ ಅಟ್ಗೆ ಅಟ್ಲೀಸ್ಟ್ ಎಲ್ಲರ ಜೊತೆ ಊಟ ಮಾಡಿಕೊಂಡು ಖುಷಿ ಖುಷಿಯಾಗಿ ಹೊರಡಬೇಕು ಅಂತ ಸೊ ಊಟಕ್ಕೂ ಹೊರಗಡೆ ಬಂದಿದ್ದೀವಿ. ಎಲ್ಲರೂ ಊಟನೂ ಆಯಿತು. ಸೊ ಇನ್ನೇನು ಮುಗಿಸ್ಕೊಂಡು ಮನೆಗೆ ಹೋಗೋದು. ಫುಲ್ ಬ್ಯುಸಿ ಡೇ ಇತ್ತು ಇವತ್ತಂತೂ, ಒಂದು 5 ನಿಮಿಷನೂ ಪುರ್ಸೋತಿರಲಿಲ್ಲ. ಅಲ್ಲೋಗು ಇಲ್ಬಾ, ಬೆಂಗಳೂರಿಗೆ ಹೋಗು ಇಲ್ಬಾ, ಮತ್ತು ಗಣೇಶ ಪಿಂಡಲ್ಗೆ ಹೋಗು, ಏನಂತರ ಫುಲ್ ಜ್ಯಾಮ್ ಪ್ಯಾಕ್ ಆಗೋಗಿತ್ತು. ಯಾಕೆಂದರೆ ಇನ್ನು ನಾಳೆ ಹೊರಡಬೇಕು, ನಾಳೆ ಅಂತೂ ಎಲ್ಲೂ ಏನೂ ಹೋಗೋಕ್ಕಾಗಲ್ಲ. ಸೊ ಗೈಸ್ ಇವಾಗ ಇವರು ಮತ್ತೆ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ನಾವು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್.